ಏನಪ್ಪಾ ಅಂದ್ರೆ ಸೀರಿಯಲ್ ಮಾಡಿರೋರು ಹಾಗೂ ಸೀರಿಯಲ್ ಸಿನಿಮಾ ಎರಡೂ ಮಾಡಿರೋರು ಎಲ್ಲರೂ ಮಿಕ್ಸ್ ಆಗಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಿದೀವಿ. ಸಖತ್ ವಿಷಯ ಆಯ್ತು, ಎಲ್ಲರನ್ನು ಒಬ್ಬರೊಬ್ಬರು ಮೀಟ್ ಮಾಡ್ತೀವಿ. ನಮ್ಮಲ್ಲಿ ಇರುವಂತ ಯಾವುದೇ ಬೇಜಾರಿದ್ರು ಒಂದ್ಸರಿ ಎಲ್ಲರ ಮುಖಗಳನ್ನ ನೋಡ್ಬಿಟ್ಟು ಕಳೆದೋಗ್ಬಿಡ್ತಾರೆ ಟಕ್ ಅಂತ. ಸೊ ಹಾಗಾಗಿ ಈ ಸ್ಪೋರ್ಟ್ಸ್ ಅಲ್ಲಿ ಒಂದು ಕ್ರಿಕೆಟ್ ಪ್ಲೇಯರ್ಸೇ ಇದ್ದಾರೆ ನಮ್ಮಲ್ಲಿ ಆಡ್ತಿರೋರೆಲ್ಲ, ಎಲ್ಲ ಕ್ರಿಕೆಟ್ ಗೊತ್ತಿರೋರೆ. ಸೊ ಹಾಗಾಗಿ ಇದನ್ನ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟೇ ಮಾಡ್ತಿರೋದು. ಸುನಿ ಈ ಒಂದು ಆಯೋಜಕರು, ಇದಕ್ಕೆ ತುಂಬಾ ಖುಷಿಯಾಗುತ್ತೆ ಸುನಿ. ಇಲ್ಲಿಂದ ನಿಮ್ಮಿಂದನೇ ಶುರುವಾಗಿದೆ ಇದು. ಎಲ್ಲಿ ಸುನಿ? ಸುನಿಲ್ ಅವರು ಕೂಡ ವೇದಿಕೆ ಮೇಲೆ ಬರ್ತಾರೆ ಚೋರಾದ ಚಪ್ಪಾಳೆ. ಮತ್ತೊಮ್ಮೆ ಚಪ್ಪಾಳೆ ಹೊಡೆಸಿ ಹೊಡೆಸಿ ಎಲ್ಲರೂ ಕೈ ಉರಿತಾ ಇದೆ. ಪರವಾಗಿಲ್ಲ ಸರ್, ಚಪ್ಪಾಳೆ ಹೊಡೆಯೋದು ಬನ್ನಿ. ಸೊ ಇಲ್ಲಿಂದ ಇದೊಂದು ಟಿ ಪಿ ಎಲ್ ಇದರಲ್ಲಿ ಲೆದರ್ ಬಾಲ್ ಇಂದ ಇವರಿಗೆ ಶುರು ಮಾಡಿದ್ದು. ಸೊ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸುನಿ. ಸೊ ನೆಕ್ಸ್ಟ್ ಶರತ್ ಅವರು. ಸರ್ ಎಲ್ಲ ಹೇಳ್ಬಿಟ್ರಿ ಅನ್ಸುತ್ತೆ, ಇನ್ನ ಏನಾದ್ರೂ ನಮಸ್ಕಾರ. ಆಕ್ಚುಲಿ ಈ ಸೀಸನ್ ನಾನು ಮಾಡಿದ್ವಿ ಟಿ ಪಿ ಎಲ್, ನಾವು ಅನ್ಕೊಂಡಿದ್ಕಿಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಸೊ ಸೆಕೆಂಡ್ ಇಮಿಡಿಯೇಟ್ ಆಗಿ ಸುನಿಲ್ ಅವ್ರ ಒಂದು ಮೀಟಿಂಗ್ ಕರೆದು ಈ ತರ ನೆಕ್ಸ್ಟ್ ಏನ್ ಟಿ ಪಿ ಎಲ್ ಸೀಸನ್ ಟೂ ಮಾಡ್ತಾ ಇದೀವಿ. ಸೊ ಇದನ್ನ ಹೆಂಗಾದ್ರೂ ನೆಕ್ಸ್ಟ್ ಲೆವೆಲ್ ಮಾಡ್ಬೇಕು, ಒಂದು ಒಂದು ಲೆವೆಲ್ ಸೆಟ್ ಮಾಡ್ಬೇಕು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡೋದ್ರಲ್ಲಿ ಅಂತ ಲೆದರ್ ಬಾಲ್ ಅಲ್ಲಿ ಪ್ಲಾನ್ ಮಾಡೋಣ. ಹಾಗೇನೆ ಫಸ್ಟ್ ಟೈಮ್ ನಾವು ಫ್ಲಡ್ ಲೈಟ್ ಅಲ್ಲಿ ಯಾರು ಇಸ್ಕ ಟ್ರೈ ಮಾಡಲಿಲ್ಲ ಸ್ಮಾಲ್ ಸ್ಕ್ರೀನ್ ಅಲ್ಲಿ. ಸೊ ಅದನ್ನ ಮಾಡೋಣ ಅಂತ ಹೇಳಿದ್ರು. ಅಂಡ್ ನಾವೆಲ್ಲ ನಾವಾಗ್ಲಿ ಮಂಜುಣ ಆಗ್ಲಿ ಹರ್ಷ ಆಗ್ಲಿ ಸೊ ಸಾಗರ್ ಆಗ್ಲಿ ಸೊ ಕಂಟಿನ್ಯೂಸ್ ಮೀಟ್ ಮಾಡ್ತಾ ಇದ್ವಿ. ಅಂಡ್ ಅವ್ರು ಒಂದೊಂದ್ ಸತಿನೂ ಹೊಸ ಏನೋ ಅಂತ ಹೇಳಿದಾಗ ತುಂಬಾ ಎಕ್ಸೈಟ್ ಆಗ್ತಾ ಇತ್ತು. ಚೆನ್ನಾಗಿ ಮಾಡೋಣ, ಅವ್ರ ತಲೆ ಇರೋದೊಂದೇ. ಸೊ ನಾವು ಐ ಪಿ ಎಲ್ ಏನ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಾರಲ್ಲ, ಸೊ ಅದನ್ನ ಅದ್ರ ಹತ್ರ ರೀಚ್ ಮಾಡೋ ತರ ಮಾಡ್ಬೇಕು ಅಂತ. ಸೊ ಈ ಸತಿನೂ ಅಷ್ಟೇ, ಪ್ರತಿಯೊಬ್ಬ ಪ್ಲೇಯರ್ ಏನ್ 15 ಜನ ಪ್ಲೇಯರ್ ಇದಾರೋ ಪ್ರತಿಯೊಬ್ಬರಿಗೂ ಕಿಟ್ ಪರ್ಸನಲ್ ಕಿಟ್ ಇರುತ್ತೆ. ಸೊ ಯೂಶಲಿ ದೊಡ್ಡ ದೊಡ್ಡ ಟೂರ್ನಮೆಂಟ್ ಎಲ್ಲ ಯಾರು ಕೊಡಲ್ಲ. ಸೊ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬನಿಗೂ ಪರ್ಸನಲ್ ಕಿಟ್ಟು, ಆ ಕಿಟ್ ಮೇಲೆ ಹೆಸರು ಐ ಮೀನ್ ಎಂಬೋಸ್ ಆಗಿರುತ್ತೆ. ಅಂಡ್ ಇದಕ್ಕೆ ಪ್ರಾಕ್ಟೀಸ್ ಮ್ಯಾಚ್ ಗೆ ಸಪರೇಟ್ ಜರ್ಸಿ, ಅಂಡ್ ನಮ್ಗೆ ಎರಡೆರಡು ಜರ್ಸಿ ಅಂತೆ ಏನೇನೋ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನ ಹೇಳಿದಾಗೆಲ್ಲ ತುಂಬಾ ಎಕ್ಸೈಟ್ ಆಗ್ತಾ ಇತ್ತು. ಅಂಡ್ ಅವ್ರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಖಂಡಿತ ಈ ಟೂರ್ನಮೆಂಟ್ ಸಕ್ಸಸ್ ಆಗೇ ಆಗುತ್ತೆ ಅಂತ. ಅಂಡ್ ನಮ್ಮ ಓನರ್ ಮೋನಿಶ್ ಗೆ ಒಂದು ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಫಸ್ಟ್ ಸೀಸನ್ ಕೇಳಿದಾಗ ಒಂದ್ ಸುಮ್ಮನೆ ಫೋನ್ ಕಾಲ್ ಅಲ್ಲಿ ಓಕೆ ಅಂದಿದ್ರು. ಅಂಡ್ ಫಸ್ಟ್ ಇಮಿಡಿಯೇಟ್ ಮುಗಿದ ತಕ್ಷಣ ಅವ್ರಿಗೂ ಖುಷಿಯಾಗಿತ್ತು, ಹಿಂಗೆ ಇವ್ರು ಆರ್ಗನೈಸ್ ಮಾಡಿದ್ರು ಟಿ ಪಿ ಎಲ್ ಸೀಸನ್ ಅನ್ನ ಅದ್ ನೋಡಿ. ಸೊ ಸೆಕೆಂಡ್ ಸೀಸನ್ ಪಕ್ಕ ಆಡೋಣ ಅಂತ ಹೇಳಿದ್ರು. ಅಂಡ್ ಇವರೆಲ್ಲ ಡಿಸೈಡ್ ಮಾಡಿ ಈ ತರ ಒಂದು ಪ್ಲಾನ್ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಓಕೆ ಅಂದ್ರು. ಥ್ಯಾಂಕ್ ಯು ಮುನೀಶ್. ಅಂಡ್ ಎಲ್ಲ ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಎಲ್ಲ ಟೀಮ್ ಮೆಂಬರ್ಸ್ ಇದ್ದ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ನಮ್ ಜೊತೆ ಇದು ನನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಅವಾಗಲೇ ಎಲ್ರು ಮಾತಾಡ್ಬಿಟ್ಟಿದ್ದಾರೆ, ಮಿಕ್ಕಿ ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಮಾತಾಡ್ತೇನೆ.